ಚಾಮುಂಡೇಶ್ವರಿ ಚಕ್ರವ್ಯೂಹ ಮಹತ್ವದ ಕ್ಷೇತ್ರದ ಒಂದು ಹಿನ್ನೋಟ ಎಲ್ಲಿದೆ ನೋಡಿ. ಮೈಸೂರಿನ ಅಧಿದೇವತೆ ಚಾಮುಂಡೇಶ್ವರಿಯ ಹೆಸರಿನ ವಿಧಾನಸಭಾ ಕ್ಷೇತ್ರ ತಾಲೂಕು ಮತ್ತೆ ನಗರದ ಹೊರವಲಯದ ನೂತನ ಬಡಾವಣೆಗಳನ್ನ ತನ್ನ ವ್ಯಾಪ್ತಿಯಲ್ಲಿ ಹೊಂದಿದೆ. ಕ್ಷೇತ್ರ ಪುನರ್ವಿಂಗಡಣೆಯ ನಂತರ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಕೆಲವು ಪ್ರದೇಶಗಳು ಸೇರಿಕೊಂಡವು. ಇದರ ಜೊತೆಗೆ ನಗರದ ಹೊಸ ಬಡಾವಣೆಗಳು ಇದರ ತೆಕ್ಕೆಗೆ ಬಂದವು. ಜಿಲ್ಲೆಯಲ್ಲಿ ಅತಿ ದೊಡ್ಡ ಕ್ಷೇತ್ರವಾಗಿರುವ ಚಾಮುಂಡೇಶ್ವರಿ ಕ್ಷೇತ್ರ 289,111 ಮಂದಿ ಮತದಾರರನ್ನ ಹೊಂದಿದೆ. ಇದರಲ್ಲಿ 146,593 ಪುರುಷರು ಮತ್ತೆ 142,518 ಮಹಿಳೆಯರು ಸೇರಿದ್ದಾರೆ. ಈ ಕ್ಷೇತ್ರದಲ್ಲಿ ಒಕ್ಕಲಿಗರ ಪ್ರಾಬಲ್ಯ ಹೆಚ್ಚು. ಸುಮಾರು 65,000 ಮತದಾರರಿದ್ದಾರೆ. ವಿಶಿಷ್ಟ ಜಾತಿಯ 45,000, ಪರಿಶಿಷ್ಟ ಪಂಗಡದ 30,000, ಕುರುಬ ಸಮುದಾಯದವರು 35,000, ವೀರಶೈವ ಲಿಂಗಾಯತರು 35,000, ಬ್ರಾಹ್ಮಣರು 15,000, ವಿಶ್ವಕರ್ಮ ಸಮುದಾಯದ 15,000 ಮತದಾರರಿದ್ದಾರೆ. ಅಲ್ಲದೆ ಕೊಡವ, ಕುಂಬಾರ, ಮುಸ್ಲಿಂ, ಕ್ರಿಶ್ಚಿಯನ್ ಮತದಾರರು ಕೂಡ ಸಾವಿರಾರು ಸಂಖ್ಯೆಯಲ್ಲಿದ್ದಾರೆ. ರಾಜ್ಯ ರಾಜಕಾರಣದ ಶಕ್ತಿ ಕೇಂದ್ರಕ್ಕೆ 3 ಪ್ರಭಾವಿ ವ್ಯಕ್ತಿಗಳನ್ನು ನೀಡಿದ ಕ್ಷೇತ್ರ ಉಪಚುನಾವಣೆಯಿಂದಾಗಿ ಇಡೀ ರಾಷ್ಟ್ರದ ಗಮನ ಸೆಳೆದಿತ್ತು. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಜಾತ್ಯತೀತ ಜನತಾದಳ ತೊರೆದು ಕಾಂಗ್ರೆಸ್ ಪಕ್ಷ ಸೇರಿದ ಮೇಲೆ ನಡೆದ 2006 ಉಪಚುನಾವಣೆಯಲ್ಲಿ ಈ ಕ್ಷೇತ್ರ ಸಿದ್ದರಾಮಯ್ಯ ಅವರಿಗೆ ರಾಜಕೀಯ ಪುನರ್ಜನ್ಮ ಕೊಟ್ಟಿದ್ದು ಇತಿಹಾಸ. ಈ ಚುನಾವಣೆ ಅನೇಕ ದಾಖಲೆಗಳನ್ನು ಸೃಷ್ಟಿಸಿತು. ಎಸ್ ನಿಜಲಿಂಗಪ್ಪ ಹಾಗೆ ವೀರೇಂದ್ರ ಪಾಟೀಲ್ ಅವರ ಸಂಪುಟದಲ್ಲಿ ಸಚಿವರಾಗಿದ್ದ ಕೆ ಪುಟ್ಟಸ್ವಾಮಿ, ಹಣಕಾಸು ಸಚಿವರಾಗಿದ್ದ ಎಂ ರಾಜಶೇಖರ್ ಮೂರ್ತಿ ಹಾಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಕ್ಷೇತ್ರದಿಂದ ಆಯ್ಕೆಯಾಗಿ ರಾಜ್ಯ ರಾಷ್ಟ್ರ ರಾಜಕಾರಣದಲ್ಲಿ ತಮ್ಮದೇ ಆದ ಛಾಪನ್ನ ಮೂಡಿಸಿದವರು. ಇನ್ನು ಚಾಮುಂಡೇಶ್ವರಿ ಕ್ಷೇತ್ರ 1967 ಉದಯವಾಯಿತು. ಅಲ್ಲಿವರೆಗೆ ಮೈಸೂರು ನಗರ ಉತ್ತರ ಹಾಗೆ ಬಿಳಿಗೆರೆ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಹಂಚು ಹೋಗಿತ್ತು. ಚಾಮುಂಡೇಶ್ವರಿ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈಗಿನ ಚಾಮರಾಜ ಕ್ಷೇತ್ರದ ಹಲವು ಪ್ರದೇಶಗಳು ಕೂಡ ಸೇರಿದ್ವು. 1978 ಚಾಮರಾಜ ಕ್ಷೇತ್ರ ಚಾಮುಂಡೇಶ್ವರಿಯಿಂದ ಬೇರ್ಪಡ್ತು. 1967 ಅಸ್ತಿತ್ವಕ್ಕೆ ಬಂದ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಮೊದಲ ಸಾರಿಗೆ ಅಂದಿನ ಮೈಸೂರು ಭಾಗದ ಪ್ರಭಾವಿ ನಾಯಕ ಕೆ ಪುಟ್ಟಸ್ವಾಮಿ ಕಾಂಗ್ರೆಸ್ ಪಕ್ಷದಿಂದ ಆಯ್ಕೆಯಾಗಿ ಎಸ್ ನಿಜಲಿಂಗಪ್ಪ ಸಂಪುಟದಲ್ಲಿ ಸಚಿವರಾದ್ರು. ಮತ್ತೆ 1972 ಪುನರ್ ಆಯ್ಕೆಯಾಗಿ ವೀರೇಂದ್ರ ಪಾಟೀಲ್ ಅವರ ಸಂಪುಟದಲ್ಲಿ ಸ್ಥಾನ ಪಡೆದ್ರು. 1978 ನಡೆದ ಚುನಾವಣೆಯಲ್ಲಿ ಡಿ ಜಯದೇವರಾಜ ಅರಸು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಜನತಾ ಪಕ್ಷದಿಂದ ಸ್ಪರ್ಧಿಸಿದ್ದ ಪ್ರಭಾವಿ ನಾಯಕ ಎಂ ರಾಜಶೇಖರ ಮೂರ್ತಿ ಅವರನ್ನ ಸೋಲಿಸಿದ್ರು. ಡಿ ದೇವರಾಜ ಅರಸು ಅವರು ಮುಖ್ಯಮಂತ್ರಿಯಾಗಿದ್ದ ಅವಧಿಯಲ್ಲಿ ಜಯದೇವರಾಜ ಅರಸು ಮೈಸೂರಿನ ಮುಖ್ಯಮಂತ್ರಿ ಅಂತಾನೆ ಪ್ರಭಾವಿಯಾಗಿದ್ರು. ಇನ್ನು ರಾಮಕೃಷ್ಣ ಹೆಗಡೆ ಅವರು ಮುಖ್ಯಮಂತ್ರಿಯಾಗಿದ್ದಾಗ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿದ್ದ ಸಿದ್ದರಾಮಯ್ಯ ಅವರು ಹಂತ ಹಂತವಾಗಿ ಮೇಲೇರಿದ್ರು. ಸಿದ್ದರಾಮಯ್ಯ ಅವರು ಈ ಕ್ಷೇತ್ರದಿಂದ ಸತತವಾಗಿ ಉಪಚುನಾವಣೆ ಸೇರಿ 7 ಸ್ಪರ್ಧಿಸಿ ಆಯ್ಕೆಯಾಗಿದ್ದಾರೆ. 1989 ಚುನಾವಣೆಯಲ್ಲಿ ಎಂ ರಾಜಶೇಖರ ಮೂರ್ತಿ ವಿರುದ್ಧ ಜನತಾದಳದಿಂದ ಸ್ಪರ್ಧಿಸಿದ್ದ ಸಿದ್ದರಾಮಯ್ಯ ಸೋತಿದ್ರು. ಇನ್ನು 1994 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಪ್ರಭಾವ ಅವಿಭಜಿತ ಮೈಸೂರು ಜಿಲ್ಲೆಯಲ್ಲಿ ವ್ಯಾಪಕವಾಗಿತ್ತು. ಇನ್ನು ಚಾಮುಂಡೇಶ್ವರಿಯಿಂದ ಮತ್ತೆ ಸಿದ್ದರಾಮಯ್ಯ ಸುಮಾರು 32,000 ಮತಗಳ ಅಂತರದಿಂದ ಕಾಂಗ್ರೆಸ್ ವಿರುದ್ಧ ಜಯ ಗಳಿಸಿದ್ರು. ಸಿದ್ದರಾಮಯ್ಯ ಹಣಕಾಸು ಸಚಿವರಾಗಿ ಸಂಪುಟದಲ್ಲಿ ನಂಬರ್ 2 ಸ್ಥಾನಕ್ಕೆ ಏರಿದ್ರು. ನಂತರ ಜೆಎಚ್ ಪಟೇಲ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾದ್ರು. 1999 ಚುನಾವಣೆಯಲ್ಲಿ ತ್ರಿಕೋನ ಸ್ಪರ್ಧೆ ಏರ್ಪಟ್ಟು ಎಎಸ್ ಗುರುಸ್ವಾಮಿ ಆಯ್ಕೆಯಾದ್ರು. 2004 ಪುನರ್ ಆಯ್ಕೆಯಾದ ಸಿದ್ದರಾಮಯ್ಯ ರಾಜ್ಯದ ಮೊದಲ ಸಮ್ಮಿಶ್ರ ಸರ್ಕಾರದಲ್ಲಿ ಧರ್ಮಸಿಂಗ್ ಸಂಪುಟದಲ್ಲಿ ಉಪಮುಖ್ಯಮಂತ್ರಿಯಾಗಿ ಹಾಗೆ ಹಣಕಾಸು ಸಚಿವರಾಗಿ ನೇಮಕಗೊಂಡ್ರು. ಇನ್ನು 2008 ಚುನಾವಣೆಯಲ್ಲಿ ಸಿದ್ದರಾಮಯ್ಯ ಹೊಸದಾಗಿ ರಚನೆಗೊಂಡ ವರುಣಾ ವಿಧಾನಸಭಾ ಕ್ಷೇತ್ರಕ್ಕೆ ಆಯ್ಕೆಗೊಂಡ್ರು. ಇಲ್ಲಿಗೆ ಅವರೇ ಸೂಚಿಸಿದ ಎಂ ಸತ್ಯನಾರಾಯಣ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಸ್ಪರ್ಧಿಸಿ ಆಯ್ಕೆಯಾದ್ರು. ಈಗ ಮತ್ತೆ ಚಾಮುಂಡೇಶ್ವರಿಯಿಂದ ಸ್ಪರ್ಧೆಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮುಂದಾಗಿದ್ದಾರೆ. ಈಗಾಗಲೇ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ಹಾಗೆ ಸರ್ಕಾರದ ಯೋಜನೆಗಳ ಮೂಲಕ ಚುನಾವಣಾ ರಣಕಹಳೆ ಮೊಳಗಿಸಿದ್ದಾರೆ. ಆದ್ರೆ ಈ ಸಾರಿ ಸಿದ್ದರಾಮಯ್ಯ ಅಂದುಕೊಂಡಷ್ಟು ಸುಲಭವಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಗೆಲುವು. ಯಾಕಂದ್ರೆ 2006 ಚುನಾವಣೆಯಲ್ಲಿ ಕೇವಲ 256 ಓಟ್ಗಳಿಂದ ಸಿದ್ದರಾಮಯ್ಯ ತಿಣುಕಾಡಿ ಗೆದ್ದಿದ್ರು. ಈಗ ಜೆಡಿಎಸ್ ನಿಂದ ಹಾಲಿ ಶಾಸಕ ಜಿಟಿ ದೇವೇಗೌಡ ಅಖಾಡಕ್ಕೆ ತುಮಕಲು ರೆಡಿಯಾಗಿದ್ದಾರೆ. ಜಿಟಿ ದೇವೇಗೌಡರು ಪ್ರಬಲ ಪ್ರತಿಸ್ಪರ್ಧಿಯಾಗಿರೋದ್ರಿಂದ ಸಿಎಂಗೆ ಭಯ ಶುರುವಾಗಿದೆ. ಇದೇ ಕಾರಣಕ್ಕೆ ಏನೋ ಸಿಎಂ ಸಿದ್ದರಾಮಯ್ಯ ಅವರು ಜಿಟಿ ದೇವೇಗೌಡರ ಮೇಲೆ ಎಸಿಬಿ ಮೂಲಕ ಕೆಎಚ್ಬಿ ಭೂ ಹಗರಣದ ಅಸ್ತ್ರವನ್ನ ಪ್ರಯೋಗಿಸಿದ್ದಾರೆ. ಇದು ಕೂಡ ದೇವೇಗೌಡರನ್ನ ಕುಗ್ಗಿಸುವ ರಣತಂತ್ರ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಈ ನಡುವೆ ಬಿಜೆಪಿಗೆ ಈ ಕ್ಷೇತ್ರದಲ್ಲಿ ಹೇಳ್ಕೊಳ್ಳುವಂತ ಶಕ್ತಿ ಇಲ್ಲ. ಬಿಜೆಪಿಗೆ ಇಲ್ಲೂ ಕೂಡ ಕಾಮನ್ ಶತ್ರು ಸಿದ್ದರಾಮಯ್ಯ. ಕೊನೆ ಕ್ಷಣದಲ್ಲಿ ಬಿಜೆಪಿ ನಾಮಕಾವಸ್ಥೆಗೆ ಸ್ಪರ್ಧಿಸಿ ಹಿಂಬಾಗ್ಲಿನ ಮೂಲಕ ಜೆಡಿಎಸ್ ಬೆಂಬಲಿಸಲೋಬಹುದು. ಆದ್ರೆ ಏನೇ ಆಗ್ಲಿ ಸಿದ್ದರಾಮಯ್ಯ ಸೋಲಿಸಿ ಎತ್ತಿರೋದು ಅಂತಿದ್ದಾರೆ ಜಿಟಿ ದೇವೇಗೌಡ. ಇನ್ನು ಸಿದ್ದರಾಮಯ್ಯರನ್ನ ಸೋಲಿಸೋದಕ್ಕೆ ಶ್ರೀನಿವಾಸ್ ಪ್ರಸಾದ್ ಅಷ್ಟೇ ಅಲ್ಲ, ಅಲ್ಲಿನ ಸ್ಥಳೀಯ ನಾಯಕರುಗಳು ಕೂಡ ರೆಡಿಯಾಗಿದ್ದಾರಂತೆ. ಇದೆಲ್ಲ ಗೊತ್ತಿರೋ ಸಿದ್ದರಾಮಯ್ಯ ಜೆಡಿಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಳ್ಳೋ ಲೆಕ್ಕಾಚಾರದಲ್ಲಿದ್ದಾರೆ. ಜೆಡಿಎಸ್ ಜೊತೆ ಗಲಾಟೆ ಮಾಡ್ಕೋಬೇಡಿ, ಚೆನ್ನಾಗಿರಿ ಅಂತ ಸೂಚನೆ ಕೊಟ್ಟಿದ್ದಾರೆ ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಆದ್ರೆ ಚಾಮುಂಡೇಶ್ವರಿ ಕ್ಷೇತ್ರದಿಂದ ಅದೃಷ್ಟ ಪರೀಕ್ಷೆಗೆ ಇಳಿದ್ರೆ ಚಾಮುಂಡೇಶ್ವರಿ ಚಕ್ರವ್ಯೂಹವನ್ನ ಹೇಗೆ ಭೇದಿಸಿ ಗೆಲ್ತಾರೆ ಅನ್ನೋ ರಾಜಕೀಯ ಚರ್ಚೆ ಜೋರಾಗಿದೆ. ಇನ್ನು ಸಿಎಂ ಮುಂದೆ ಸ್ಪರ್ಧಿಸಲು ಇರೋ ಬಿಜೆಪಿ ನಾಯಕರು ಯಾರು ಗೊತ್ತಾ? ಈ ಕಡೆ ಬಿಜೆಪಿಯಲ್ಲಿ ಇನ್ನೂ ಅಭ್ಯರ್ಥಿ ನಿರ್ಧಾರವಾಗಿಲ್ಲ. ಬಿಜೆಪಿಯಿಂದ ಪರಿಶಿಷ್ಟ ಪಂಗಡಗಳ ಮೋರ್ಚಾ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಎಂ ಅಪ್ಪಣ್ಣ, ಎಂಎಸ್ ಧನಂಜಯ ಅವರು ಪ್ರಬಲ
ಆಕಾಂಕ್ಷಿಯಾಗಿದ್ದಾರೆ. ಇವರಲ್ಲದೆ ಹೇಮಂತ್ ಕುಮಾರ್ ಗೌಡ, ಅರುಣ್ ಗೌಡ ಮೊದಲಾದವರು ಕೂಡ ಆಕಾಂಕ್ಷಿಗಳಿದ್ದಾರೆ. ಇನ್ನು ಈ ಹಿಂದೆ ಯಾರ್ಯಾರು ಗೆದ್ದಿದ್ದಾರೆ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಅನ್ನೋದನ್ನ ನೀವು ತಿಳ್ಕೊಬೇಕಂದ್ರೆ ಇಲ್ಲಿದೆ ನೋಡಿ ಅವರ ಪಟ್ಟಿ.